ಇದೆ. ಅಕ್ಟೋಬರ್ 21 ರಿಂದ 1 ರಿಂದ 5ನೇ ತರಗತಿಯ ಶಾಲೆಗಳು ಭೌತಿಕವಾಗಿ ಆರಂಭ ಆಗುತ್ತೆ. ಬಹಳಷ್ಟು ಗೊಂದಲಗಳಿತ್ತು, ಶಾಲೆಗಳನ್ನು ಆರಂಭ ಮಾಡಬೇಕು ಬೇಡವೋ ಅಥವಾ ಮಕ್ಕಳ ಮೇಲೆ ಪರಿಣಾಮ ಹೇಗೆ ಬರುತ್ತೆ, ಅದರ ಚಿಕ್ಕ ಮಕ್ಕಳು ಬೇರೆ ವ್ಯಾಕ್ಸಿನ್ ಆಗಿ ವ್ಯಾಕ್ಸಿನೇಟೆಡ್ ಆಗಿಲ್ಲ ಇನ್ನೂ ಕೂಡ ಮಕ್ಕಳಿಗೆ ಹೇಗೆ ಅಂತ ಹೇಳಿ, ಯಾಕಂದ್ರೆ ಕೊರೋನಾ ಸಂಪೂರ್ಣವಾಗಿ ಹತ್ತೋಟಿಗೆ ಬರದೇದ್ರೂ ಕೂಡ ಒಂದು ಮುಕ್ಕಾಲು ಭಾಗದಷ್ಟು ಕಂಪ್ಲೀಟ್ ಬ್ರೇಕ್ ಹಾಕಲಾಗಿದೆ. 0. ಅಂದ್ರೆ ಒಂದಕ್ಕಿಂತ ಕಡಿಮೆ ಇದೆ ಪಾಸಿಟಿವಿಟಿ ರೇಟ್ ಎಲ್ಲ ಜಿಲ್ಲೆಗಳಲ್ಲೂ. ಬಟ್ ಈಗ 21 ರಿಂದ ನಾವು ಸ್ಕೂಲ್ಗಳನ್ನು ಓಪನ್ ಮಾಡ್ತೇವೆ. ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಪಾಸಿಟಿವ್ ಆಗಿ ಸ್ಪಂದಿಸಿದ್ದಾರೆ ಅಂತ ಹೇಳಿ ನಾಗೇಶ್ ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗೀತಾಂಜಲಿ. ಗೀತಾಂಜಲಿ, ಅಂತೂ ಇಂತೂ ಪ್ರಾಥಮಿಕ ಶಾಲೆಗಳ ಆರಂಭಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಪ್ರಮುಖವಾಗಿ ಗೈಡ್ಲೈನ್ಸ್ ಏನಾದರೂ ಬರುತ್ತಾ ಇವತ್ತು ಏನಾದರೂ ಸಭೆ ಆದ್ಮೇಲೆ? ಪ್ರಭು, ಏನು ಶಾಲೆ ಆರಂಭಕ್ಕೆ ಈಗಾಗಲೇ ಒಂದು ಕೌಂಟ್ ಡೌನ್ ಶುರುವಾಗಿದೆ. ಇಂದು ಇನ್ನು ಶಿಕ್ಷಣ ಸಚಿವರು ಒಂದು ಶಾಲೆ ಆರಂಭ ಆಗೋದ್ರ ಬಗ್ಗೆ ಬಹುತೇಕವಾಗಿ ಅಂತಿಮ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಜೊತೆಗೆ ಒಂದು ಲಸಿಕೆ ಕೂಡ ಮಕ್ಕಳಿಗೆ ಸಿಗೋದು ನಿಜಕ್ಕೂ ಸಂತಸದ ಸುದ್ದಿ ಅಂತ ಕೂಡ ತಿಳಿಸಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಮಕ್ಕಳಿಗೂ ಕೂಡ ಲಸಿಕೆ ಸಿಗುತ್ತೆ. ಇದೇ ತಿಂಗಳು ಅಂದ್ರೆ 21ಕ್ಕೆ ಶಾಲೆ ಆರಂಭ ಆಗೋದು ಫಿಕ್ಸ್ ಆಗಿದೆ. ಇನ್ನು ಮಧ್ಯಾಹ್ನದವರೆಗೆ ಶಾಲೆ ಓಪನ್ ಇರುತ್ತೆ. ಅಂದ್ರೆ ಪಾಳಿ ಪದ್ಧತಿಯಲ್ಲಿ ಶಾಲೆ ಆರಂಭ ಮಾಡೋದಿಕ್ಕೆ ಇವಾಗಲೇ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗಿದೆ. ಅಂದ್ರೆ ಶಾಲೆನ ಯಾವ ರೀತಿ ಆರಂಭ ಮಾಡಬೇಕು ಅಂದ್ರೆ ವಾರದಲ್ಲಿ 3 ದಿನ ಶಾಲೆ ಇರುತ್ತೆ, 3 ದಿನ ಆಫ್ಲೈನ್ ಇರುತ್ತೆ. ಈ ರೀತಿ ಒಂದು ಶಾಲೆ ಆರಂಭ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗಿದೆ. ಇನ್ನು ಈಗಾಗಲೇ ಶಿಕ್ಷಣ ಸಚಿವರು ಶಾಲೆ ಆರಂಭ ಮಾಡೋದಕ್ಕೆ ಸಮ್ಮತಿ ಸೂಚಿಸಿದ್ದು ಮುಖ್ಯಮಂತ್ರಿಗಳೊಂದಿಗೆ ಒಂದು ಚರ್ಚೆ ನಡೆಸಿ ಅನಂತರ ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಇದ್ದಾರೆ. ಆದ್ರೆ ಇವತ್ತು ಮಧ್ಯಾಹ್ನದೊಳಗೆ ತಾಂತ್ರಿಕ ಸಮಿತಿ ಏನಿದೆ ಅದ್ರ ವರದಿ ಕೂಡ ಬರುತ್ತೆ. ಅದಾದ ನಂತರ ಸಿಎಂ ರವರೊಂದಿಗೆ ಚರ್ಚಿಸಿ ಶಾಲೆ ಆರಂಭದ ಬಗ್ಗೆ ಮಾತನಾಡ್ತಾರೆ. ಜೊತೆಗೆ ಇದೇ ವಾರ ಅಂದ್ರೆ 21ಕ್ಕೆ ಶಾಲೆ ಆರಂಭ ಆಗೋದು ಬಹುತೇಕವಾಗಿ ಖಚಿತ ಆಗಿದೆ. ಒಂದು ಸ್ಥಿತಿಗತಿಯನ್ನ ನೋಡ್ಕೊಂಡು ಶಾಲೆಯನ್ನ ಯಾವ ರೀತಿ ಆರಂಭ ಮಾಡ್ಬೇಕು, ಎಷ್ಟು ತರಗತಿಗಳನ್ನ ಆರಂಭ ಮಾಡ್ಬೇಕು, ಯಾವ ರೀತಿ ಮಕ್ಕಳನ್ನ ಶಾಲೆಗೆ ಕರೆ ತರ್ಬೇಕು, ಇಷ್ಟು ದಿನ ಹೇಗೆ ಶಾಲೆಯಿಂದ ಶಿಕ್ಷಣದಿಂದ ವಂಚಿತರಾಗಿದ್ರು, ಸೊ ಯಾವ ನಿಟ್ಟಿನಲ್ಲಿ ಮತ್ತೆ ಮೊದಲಿನಂತೆ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲೆಲ್ಲ ಒಂದು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಪ್ರಭು. ಥ್ಯಾಂಕ್ ಯು ಗೀತಾಂಜಲಿ ತಮ್ಮೆಲ್ಲ ಮಾಹಿತಿಗಾಗಿ. ಅಂದ್ರೆ ಇದೇ ತಿಂಗಳ ಪ್ರಾಥಮಿಕ ಶಾಲೆ ಓಪನ್ ಆಗೋದು ಪಕ್ಕ, ಮುಖ್ಯಮಂತ್ರಿಗಳು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಒಂದು ಸಭೆ ಆದಮೇಲೆ ಅದರ ಬಗ್ಗೆ ಗೈಡ್ಲೈನ್ಸ್ ಕೂಡ ಬಿಡುಗಡೆ ಆಗುತ್ತೆ.